ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ಇವತ್ತಿನ ದಿವಸ ಬಹಳ ವಿಶೇಷವಾಗಿರತಕ್ಕಂಥ ಈ ಒಂದು ಲೋಕದಲ್ಲಿ ಭಗವಂತನ ಕೃಪಾಕಟಾಕ್ಷವನ್ನು ಆಗ್ತಾ ಇದೆ ಈ ಭಗವಂತನ ಕೃಪಾಕಟಾಕ್ಷ ಆಗ್ತಾ ಇದೆ ಎಂದಾಗ ಶುಕ್ರವಾರದಲ್ಲಿ ಪಾದಾರ್ಪಣೆ ಮಾಡಿರತಕ್ಕಂಥ ದ್ವಿತೀಯ ಅನುಗ್ರಹ ನಮ್ಮದು ಈ ದ್ವಿತೀಯ ಅನುಗ್ರಹದಲ್ಲಿ ಬಂದಿರತಕ್ಕಂಥ ಶ್ರೀರಾಮಚಂದ್ರನ ನಕ್ಷತ್ರ ಸ್ವರೂಪ ಎಲ್ಲಿ ನಾವು ಜೀವನದಲ್ಲಿ ಯಾವತ್ತಾದರೂ ಒಂದು ದಿವಸ ಸರಿತಿದ್ದುಪಡಿಸ್ತೀವ ಇಲ್ವಾ ಅನ್ನೋದು ಬಹಳ ಮುಖ್ಯ ಶುಕ್ರ ದೋಷಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀನಿ ಆದರೆ ಇವತ್ತು ತಾವೆಲ್ಲ ಗಮನ ಇಟ್ಟು ಕೇಳುವಂಥ ವಿಚಾರಗಳನ್ನು ತಿಳಿಸ್ಬೇಕು ಏನ ಗಮನ ಇಟ್ಟು ವಿಚಾರ ಅಂದರೆ ದೋಷವನ್ನು ಯಾವುದೇ ಒಂದು ಹೆಣ್ಣು ಮಕ್ಕಳು ಹುಟ್ಟಿದರೆ ಯಾವ ಕಾಲಕ್ಕೂ ಅದು ದೊಡ್ಡ ಹೆಣ್ಣು ಮಕ್ಕಳು ಆಗಲಿ ಅಥವಾ ಎಲ್ಲ ಗಂಡು ಮಕ್ಕಳಲ್ಲಿ ಮಧ್ಯ ಒಂದು ಹೆಣ್ಣುಮಗಳಾಗಲಿ ಮೊದಲನೇ ಹೆಣ್ಣು ಮಗಳಾಗಲಿ ಮಧ್ಯದಲ್ಲಿ ಹೆಣ್ಣು ಮಗಳಾಗಲಿ ಕೊನೆಯದ ಹೆಣ್ಮಗಳಾಗಲಿ ಜೀವನಾಪೂರ್ತಿ ಈ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಆಗಿರೋದೇ ಶುಕ್ರನ ಮುಖಾಂತರ ಶುಕ್ರ ದೋಷವನ್ನು ನಿವಾರಣೆ ಮಾಡಲೇಬೇಕು ಅಂದರೆ ತಂದೆಗೆ ಆಯುರೋಗ್ಯ ಆರೋಗ್ಯವನ್ನು ಕೊಡ್ತಕ್ಕಂಥ ವಿಚಾರಗಳನ್ನು ಈ ಪರಿಪೂರ್ಣ ಅನುಗ್ರಹವನ್ನು ಸೂರ್ಯನಾರಾಯಣನಿಂದ ಬರುತ್ತೆ ಆದಿತ್ಯ ಹೃದಯ ಅದಕ್ಕೆ ಆದಿತ್ಯ ಹೃದಯ ಅಂತಕ್ಕಂಥ ವಿಚಾರ ಏನು ಅಂದರೆ ಸೂರ್ಯನು ಆದಿತ್ಯ ದೋಷದ ಶುಕ್ರನ ದುಷ್ಟ ಸಂಹಾರವನ್ನು ಮಾಡ್ತಾನೆ ಅಂದರೆ ಶುಕ್ರ ಯಾವತ್ತು ಕೆಟ್ಟ ಗುಣಗಳಲ್ಲಿ ಇರ್ತಾನೆ ಅಂದರೆ ಅವನಲ್ಲಿ ಶುಕ್ರಾಚಾರ್ಯರು ಜ್ಞಾಪಕ ಇಟ್ಕೊಳ್ಳಿ ಒಂಭಾಗದಲ್ಲಿ ವಕ್ರವಾಗಿರ್ತಾನೆ ಅಂದರೆ ಅವನ ದೃಷ್ಟಿ ಕುಚೇಷ್ಟೆ ಧನಪ್ರಾಪ್ತಿ ಇರಬೇಕು ಅವನ್ನ ಶುಕ್ರನ ಮೇಲೆ ಎತ್ತು ಕುಡಿಸಿದ್ರೆ ತಲೆ ಮೇಲೆ ಕೆಳಗೆ ಕೆಳಗೆತ್ತಿ ಎಳೆದಾಗ ಪರಿಪೂರ್ಣವಾಗಿ ಏನು ಮಾಡ್ತಾನೆ ಧನಪ್ರಾಪ್ತಿ ಕೊಡದೇನೆ ಹೊರಟೋಗ್ತಾನೆ ಆದರೆ ಶುಕ್ರನ ಮುಖಾಂತರ ವಿದ್ಯಾದಾನವನ್ನು ಆಗ್ತಾ ಇದ್ದಾಗ ಕೆಡಿಸೋದು ಶುಕ್ರನೇ ಜೀವನದಲ್ಲಿ ಧನಪ್ರಾಪ್ತಿಯನ್ನು ಕೊಡ್ತಾ ಇದ್ದ ಸಮಯದಲ್ಲಿ ಶುಕ್ರ ದಶೆಯಲ್ಲಿ ಜೀವನದಲ್ಲಿ ಎಷ್ಟೋ ಜನ ಬೀದಿ ಬಿಕಾರಿಗಳಾಗ್ಬಿಟ್ಟಿದ್ದಾರೆ ಆದರೆ ಇಂಥ ಒಂದು ಶುಕ್ರ ದಶೆಯಲ್ಲಿ ದಶಾಧಿಪತಿ ಆಗಿರ್ತಕ್ಕಂಥ ಶುಕ್ರನು ಒಳ್ಳೆಯದನ್ನು ಮಾಡ್ತಾನೆ ಕೆಟ್ಟದನ್ನು ಮಾಡ್ತಾನೆ ಕೆಟ್ಟದನ್ನು ಯಾವಾಗ ಮಾಡ್ತಾನೆ ಅಂದರೆ ನಾವು ಒಳ್ಳೆಯವರಾದಾಗ ಕೆಟ್ಟದನ್ನಕ್ಕಿಂತ ಒಳ್ಳೆಯದನ್ನು ಮಾಡ್ತಾನೆ ಯಾವಾಗ ನಿಮಗೆ ಕೆಟ್ಟ ಬುದ್ಧಿ ಬಂದಾಗ ಆ ಕೆಟ್ಟ ಬುದ್ಧಿ ಬರೋಕ್ಕೆ ಕುಜನೇ ಕಾರಣ ಈ ಕುಜನು ಕಾರಣವಾಗಿರ್ತಕ್ಕಂಥ ಈ ಜೀವನದಲ್ಲಿ ಕುಚೇಷ್ಟಿಯನ್ನು ಮಾಡ್ತಕ್ಕಂಥವನಿಗೆ ಆ ಸಂದಿಗ್ನ ಕಾಲದಲ್ಲಿ ಅದನ್ನು ಭಸ್ಮ ಮಾಡಬೇಕು ಅಂದರೆ ಆ ಗೇಟನ್ನು ಮುರಿದು ಹಾಕಬೇಕು ಯಾವ ಗೇಟು ಚೈನ್ ರಿಯಾಕ್ಷನ್ ಇಟ್ಕೊಂಡ್ಬಿಟ್ಟಿರ್ತಾನೆ ಶುಕ್ರ ಏನಂತ ಜೀವನದಲ್ಲಿ ಒಳ್ಳೆಯದು ಮಾಡಲೇಬಾರದು ಅಂತ ಹಾಗೇ ಕೆಟ್ಟದನ್ನು ಅಂದರೆ ನಿಮ್ಮನ್ನು ಕೆಟ್ಟವನ್ನ ಮಾಡಿ ಜೀವನದಲ್ಲಿ ಕೆಟ್ಟ ದಿನವಾಗಿ ಕೆಟ್ಟ ವಿಧವಾದ ದುಡ್ಡುಗಳನ್ನು ತಗೊಂಡು ಕೆಟ್ಟ ವಿಧವಾದ ಆಲೋಚನೆಗಳನ್ನು ನಿಮಗೆ ಕೊಟ್ಟು ಜೀವನಾಪೂರ್ತಿ ಬೇರೆಯವ್ರನ್ನೂ ಹಾಳು ಮಾಡೋಕ್ಕೆ ಕೆಟ್ಟ ವಿದ್ಯೆಯನ್ನು ಹೇಳ್ಕೊಟ್ಬಿಡ್ತಾನೆ ಅದಕ್ಕೋಸ್ಕರ ಅಂತ ಶುಕ್ರನ ಒಳ್ಳೆ ಮಾರ್ಗದಲ್ಲಿ ತರೋಕ್ಕೆ ಶುಕ್ರನ್ನು ಯಾರಿಗೆ ಪೂಜೆ ಮಾಡ್ತಾನೆ ಅದನ್ನು ಫಸ್ಟ್ ಮಾಡ್ಕೊಳ್ಳೋಕೆ ಮೊದಲು ಗೇಟನ್ನು ಮುರಿದು ಹಾಕಬೇಕು ಅಂದರೆ ಆ ಚೈನ್ ರಿಯಾಕ್ಷನ್ ಮುರಿದು ಹಾಕೋಕ್ಕೆ ಸೂರ್ಯನೊಬ್ಬನೇ ಸಾಕ್ಷಿ ರೂಪ ಅದಕ್ಕೋಸ್ಕರ ಆ ಶುಕ್ರನಿಗೆ ಅಧಿವಾದಿಯಾಗಿರ್ತಕ್ಕಂಥವನು ಅಧಿಪ್ರತಿಯಾದಿಯಾಗಿರ್ತಕ್ಕಂಥವನು ವಾದ ಪ್ರತಿವಾದವನ್ನು ಮಾಡ್ತಾ ಇರ್ತಕ್ಕಂಥವೂ ಅಧಿದೇವತೆ ಆಗಿರ್ತಕ್ಕಂಥವೂ ಸಾಕ್ಷಾತ್ ಸೂರ್ಯನಾರಾಯಣ ಸ್ಮರಣೆ ಮಾಡ್ಕೋಬೇಕು ಅದಕ್ಕೆ ಶುಕ್ರ ಆದಿತ್ಯ ಸಂಧಿ ಅಂತ ಈ ಶುಕ್ರ ಆದಿತ್ಯ ಸಂಧಿ ಯಾವಾಗ ಬರುತ್ತೆ ಅಂದರೆ ಶುಕ್ರ ಅಂದರೆ ಹೆಣ್ಮಕ್ಳು ತಂದೆಗೆ ಆದಿತ್ಯ ಅಂದರೆ ಸೂರ್ಯನಾರಾಯಣನು ಆದಿತ್ಯ ಅಂದರೆ ತಂದೆಗೆ ಬರ್ತಕ್ಕಂಥ ಹಾರ್ಟ್ ಅಟ್ಯಾಕು ನರ್ವಸ್ ಸಿಸ್ಟಮ್ ನಾವುಗಳಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಎಲ್ಲ ನರಗಳು ಶುಕ್ರನ ಮುಖಾಂತರವೇ ಸರಿ ಹೋಗೋದು ಅಥವಾ ಅದರಲ್ಲಿ ರಕ್ತ ಚಾಲೆ ಮಾಡ್ತಕ್ಕಂಥದ್ದು ಶುಕ್ರನ ಮುಖಾಂತರ ಉಚ್ಚ ಶುಕ್ರ ಇದ್ದರೆ ಜಾಸ್ತಿ ರಕ್ತವನ್ನು ಹರಿತಾನೆ ನೀಚ ಶುಕ್ರ ಇದ್ದರೆ ರಕ್ತನೇ ಕಮ್ಮಿ ಮಾಡಿಬಿಡ್ತಾನೆ ಅನಮಿಕವಾಗಿ ಇಟ್ಬಿಡ್ತಾನೆ ಎಲ್ಲದಕ್ಕೂ ಕಾರಣ ಬ್ರೈನ್ನಲ್ಲಿ ವಿಶೇಷವಾಗಿ ಸಂಚಲನೆ ತಕ್ಷಣ ಮಾತ್ರದಲ್ಲಿ ಶೀಘ್ರ ಕಾರ್ಯಂ ಲಭ್ಯತೆ ಅಂದರೆ ಒಂದೊಂದು ಕ್ಷಣಕ್ಕೂ ಒಂದೊಂದು ಸೆಕೆಂಡ್ಗೂ ಠಕ್ ಠಕ್ ಟಕ್ ಅಂತ ನಮಗೆ ಗೊತ್ತಾಗೋಕ್ಕೆ ಎಲ್ಲೋ ಕಾಲಲ್ಲಿ ಹೆಬ್ಬೆಟ್ಟಿಗೆ ಬೆರಳಲ್ಲಿ ಚುಚ್ಚಿದಾಗ ರಕ್ತ ಆ ಕ್ಷಣಕ್ಕೆ ಬರುತ್ತೆ ನಾಳೆ ಬೆಳಗ್ಗೆ ಬರಲ್ಲ ಆ ಕ್ಷಣಕ್ಕೆ ಬರುತ್ತೆ ಆ ನೋವು ಆ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ತಲೆಗೆ ಹೋಗಬೇಕು ಅಷ್ಟು ವೇಗವಾಗಿ ಹೋಗ ಕಾರಣ ಯಾರು ಕುಜ ಮತ್ತು ಶುಕ್ರ ಅದಕ್ಕೋಸ್ಕರ ರಕ್ತ ಬಂದು ಕುಜನ ಅಂಶವಾಗಿರ್ತಕ್ಕಂಥ ರಾಹು ಜೊತೆಯಲ್ಲಿ ವಿಶೇಷವಾಗಿ ರಾಹು ಗಾಳಿ ತಗೊಂಡು ಹೋಗ್ತಾನೆ ಶುಕ್ರನಿಗೆ ಸೇರಿಸ್ತಾನೆ ಶುಕ್ರ ಅದೇ ರೀತಿಯಾಗಿ ಕೆಟ್ಟ ಗುಣಗಳನ್ನು ತಲೆ ಭಾಗದಿಂದ ಹಿಡಿದು ಕಾಲಿನ ಉಗುರದವರೆಗೂ ಎಲ್ಲ ದೇಹಕ್ಕೆ ವಿಶೇಷವಾಗಿರ್ತಕ್ಕಂಥ ಅಂಗಗಳಲ್ಲಿ ನರದ ಅವ್ರಬಲ್ಯಗಳನ್ನು ನರಗಳ ಮುಖಾಂತರವಾಗಿ ಪ್ರತಿಯೊಂದು ನೋಡ್ಕೊಳ್ಳೋದು ಶುಕ್ರ ಅದಕ್ಕೆ ಇಂಥ ಶುಕ್ರ ಹಾರ್ಟಲ್ಲಿ ವಾಲುನ ಪಂಪು ಮಾಡ್ತಾ ಇದ್ದ ಸಮಯದಲ್ಲಿ ಹಾರ್ಟ್ಗೆ ಬೇಕಾದ ಎನರ್ಜಿ ಬೇಡದೇ ಎನರ್ಜಿನ ಕೊಡೋದು ಶುಕ್ರನೇ ಅದಕ್ಕೋಸ್ಕರ ಹಾರ್ಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ತಂದೆಯೇ ಹಾರ್ಟ್ ಅಂತ ಕರಿತೀವಿ ಅದಕ್ಕೆ ಮನೆಯ ಯಜಮಾನ ಸ್ಥಾನವನ್ನು ಶುಕ್ರ ತಾನಾಗೇ ನಿಧಾನಕ್ಕೆ ತಳ್ಳಿ ಹಾರ್ಟ್ ಅಟ್ಯಾಕ್ ಕೊಡಿಸೋದು ಹೆಣ್ಣು ಮಕ್ಕಳ ಮುಖಾಂತರ ಅದಕ್ಕೆ ಎಲ್ಲರಿಗೂ ಇವತ್ತು ಸೂಚನೆ ಏನು ಅಂದರೆ ಹೆಣ್ಣು ಮಕ್ಕಳು ಯಾರೇ ಇರಲಿ ಹುಟ್ಟಿದ ತಕ್ಷಣ ಒಂದೂವರೆ ತಿಂಗಳಾದ ತಕ್ಷಣ ನಾಮಕರಣ ನಂತರ ನೀವು ಶುಕ್ರಾದಿತ್ಯ ಸಂಧಿ ಇನ್ನು ಮೇಲೆ ಗ್ಯಾರಂಟಿ ಮಾಡಿಸ್ಕೋಬೇಕು ಯಾಕೆಂದರೆ ಶುಕ್ರ ಹೋಗಿ ಕೂತ್ಕೊತಾ ಇರೋದು ಬುಧನ ಮನೆಯಲ್ಲಿ ವಿಶೇಷವಾಗಿ ಕುಜನ ಮನೇಲಿ ಶುಕ್ರ ತಾನು ತನ್ನ ಮನೇಲೇ ಕೂತ್ಕೊಂಡಾಗ ಬಹಳ ವೈಶಿಷ್ಟ್ಯತೆ ಅದಕ್ಕೆ ಇಂಥ ಒಂದು ಶುಕ್ರ ಹಾರ್ಟ್ ಅಟ್ಯಾಕ್ಸ್ ಕೊಡ್ತಾನೆ ಗೊತ್ತಿಲ್ಲದೆ ಪ್ಯಾರಲಿಸ್ ಸ್ಟ್ರೋಕ್ ಕೊಡ್ತಾನೆ ಗೊತ್ತಿಲ್ಲದೆ ಬ್ರೈನ್ ಟ್ಯೂಮರ್ ಕೊಡ್ತಾನೆ ಕೈ ಕಾಲುಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಗ್ಯಾಂಗ್ರೀನ್ ಅಂತಂದ್ರೆ ಶುಗರ್ ಪೇಷಂಟ್ಸ್ಗೆ ಬಿ ಪಿ ಪೇಷಂಟ್ಸ್ಗೆ ನರಗಳನ್ನು ತೊಂದರೆ ಕೊಡ್ತಕ್ಕಂಥ ಶುಕ್ರನ ಮುಖಾಂತರನೇ ಆದರೆ ಶುಗರ್ ಬರೋದು ಯಾರಿಂದ ಶುಕ್ರ ಗುರುವಿಂದ ಶನಿ ದೃಷ್ಟಿ ಬಿದ್ದಾಗ ಅಥವಾ ಶನಿ ಗುರುವಿಂದ ಶುಕ್ರನ ದೃಷ್ಟಿ ಬಿದ್ದಾಗ ಇಲ್ಲ ಶುಕ್ರ ಶನಿಯಿಂದ ಗುರು ದೃಷ್ಟಿ ಬಿದ್ದಾಗ ಅದಕ್ಕೋಸ್ಕರ ಈ ಬಲವನ್ನ ಮಧ್ಯದಲ್ಲಿ ಶುಕ್ರನೂ ಗುರು ಆಗಿರೋದ್ರಿಂದ ದೈತ್ಯ ಗುರು ಅಂತ ಕರಿತೀವಿ ಆ ಶುಕ್ರ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಏಕೈಕವಾಗಿರ್ತಕ್ಕಂಥ ವ್ಯಕ್ತಿ ಇನ್ಯಾರೂ ಅಲ್ಲ ಸಾಕ್ಷಾತ್ ಸೂರ್ಯನಾರಾಯಣ ಸ್ವಾಮಿ ಅದಕ್ಕೆ ನೀವೆಲ್ಲ ಆ ಸೂರ್ಯನಾರಾಯಣನ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೇ ನಮಃ ಈ ಒಂಬತ್ತು ನವಗ್ರಹಗಳಲ್ಲಿ ಸೂರ್ಯನು ದಿವಾಕರ ನಮಸ್ತುಭ್ಯಂ ಬಲ್ಲೋಕ ಪುಷ್ಪ ಸಂಕಾಶಂ ಹಾರಕುಂಡಲ ಶೋಭಿತೆ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಂ ಆ ಸೂರ್ಯನ ನಮಸ್ಕಾರ ಮಾಡ್ತಾ ನೀವೆಲ್ಲ ಶುಕ್ರಾದಿತ್ಯ ಸಂಧಿ ಹೋಮವನ್ನು ಹೇಗೆ ಯಾಕೆ ಯಾವಾಗ ಮಾಡಿಸ್ಕೊಳ್ಳೇಬೇಕು ಅನ್ನೋದ ನಿರ್ಧಾರವನ್ನು ನಾವು ತಿಳಿಸ್ಕೊಡ್ತೀವಿ ಅದಕ್ಕೆ ತಾವು ನಾವು ಏನು ಮಾಡಬೇಕು ಇವತ್ತಿನ ದಿವಸದ ಶುಕ್ರಾದಿತ್ಯ ಸಂಧಿ ಹೋಮವನ್ನು ದೃಷ್ಟಿ ಪರಿಹಾರವನ್ನು ಪ್ರಾಯಶಿತ್ತವನ್ನು ನೀವು ಮಾಡ್ಕೊಳ್ಳೋಕ್ಕೆ ಕಾಯ್ತಾ ಇರಬೇಕು ಇವ ನಾನು ಬರಬೇಕು